ವೀಕ್ಷಕರೇ, ಸಿಂದಗಿ ಬೈ ಎಲೆಕ್ಷನ್ ಕಾವು ತೀವ್ರವಾಗಿದೆ. ಕಡೆ ದಿನದ ಪ್ರಚಾರ ಮುಗಿತಾ ಬಂದಿದೆ, ಕೆಲವೇ ಕ್ಷಣಗಳು ಮುಕ್ತಾಯ ಆಗುತ್ತೆ. ನಾನೀಗ ಸಿಂದಗಿ ಪಟ್ಟಣದಲ್ಲಿದ್ದೀನಿ. ಅಲ್ಲಿನ ಸ್ಥಳೀಯರು ಕೂಡ ಮತದಾರರಲ್ಲಿದ್ದಾರೆ, ನನ್ನ ಜೊತೆ ಮಾತಾಡಲಿಕ್ಕೆ ಅವ್ರನ್ನ ಕೇಳ್ತೀನಿ. ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ಹೇಗಿದೆ ಚುನಾವಣೆ ಕಾವು? ಚುನಾವಣೆ ಬಿಂದಾಸ್ ಆಗಿದ್ದೀರಿ. ಯಾರ್ಯಾರ ನಡುವೆ ಪೈಪೋಟಿ? ಅಶೋಕ್ ಮನಗೋಳಿ ಆ್ಯಂಡ್ ರಮೇಶ್ ಭೂಷಣವ್ರು. ಓಕೆ, ಯಾರು ಗೆಲ್ಬೋದು? ನಮ್ಮ ಥಿಂಕ್ ಮಾತ್ರ ಬಿ ಜೆ ಪಿ ಆಗುತ್ತೆ ಅಂತ ನಮ್ಮ ಲೆಕ್ಕ. ನೀವು ಯಾರು ಸಪೋರ್ಟ್ ಮಾಡ್ತಿದ್ದೀರಿ? ಬಿ ಜೆ ಪಿ ಸರ್. ಯಾವ ಕಾರಣಕ್ಕೆ ಬಿ ಜೆ ಪಿ ಕೊಟ್ಟು? ಇಲ್ಲ, ಒಳ್ಳೆ ವ್ಯಕ್ತಿ ರಮೇಶ್ ಭೂಷಣವ್ರು. ಓಕೆ, ಏನಾರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇವೆಲ್ಲ ಏನಾದ್ರು ಬೇಜಾರಾಗಿದೆಯಾ ಬಿ ಜೆ ಪಿ? ಅಮ್ಮನಲ್ಲ ಸರ್ ಅದು. ಹಾಂ, ಅದೇನು ಬೇಜಾರಿದೆಯಾ? ಅಯ್ಯ, ಏನಿಲ್ಲ. ಎಷ್ಟು ಓಟಿನ ಗೆಲ್ಬಹುದು ಅಂತೀರಿ ಸರ್? ಅಷ್ಟು ಲೀಡ್ ಏನಂತಿಲ್ಲ, ಎರಡೂ ಹಂಗೆ ಇದೆ ರೀ. ಕಾಂಗ್ರೆಸ್ನೂ ಹಂಗೆ ಇದೆ, ಬಿ ಜೆ ಪಿನೂ ಹಂಗೆ ಇದೆ. ಅಷ್ಟು ಲೀಡ್ಲೇ ಆಗಲ್ಲ. ಜೆ ಡಿ ಎಸ್ ತಾನೇ ಅವರು ಮನಗೋಳಿ ಶಾಸಕರಾಗಿದ್ದು. ಜೆ ಡಿ ಎಸ್ ಏನಾರು ಅವ ಇದೆಯಾ ಕ್ಷೇತ್ರದಲ್ಲಿ? ಹೋದ್ರಲ್ರಿ ಅವರು. ಅಲ್ಲ, ಜೆ ಡಿ ಎಸ್ ಏನಾರು ಇದೆಯಾ, ಸ್ಟ್ರೆಂತ್ ಇದೆಯಾ? ಈಗ ನಾ ಇವ್ರ ಯಾರು ಇಲ್ಲಿ ಈಗಾಗಲೇ ಅಂಗಡಿಯವರು ಸೊಸೈಲಿ ಕಂಟೆಸ್ಟ್ ಮಾಡಿದ್ದಾರೆ, ಸೊ ಅವ್ರದ್ದು ಹೇಗಿದೆ ಅಂತ? ಅಷ್ಟು ಏನು ಜೋರಿಲ್ಲ. ಎಸ್, ಫೈನಲಿ ನಿಮ್ಮ ಪ್ರಕಾರ ಬಿ ಜೆ ಪಿ ಗೆಲ್ಲತ್ತೆ ಅಂತ ಹೇಳ್ತೀರಿ? ಎಸ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಬ್ರದರ್? ಪ್ರಕಾಶ್ ಅಂತ. ಪ್ರಕಾಶ್, ಓಟ್ ಇದೆಯಾ? ಯಾರಿಗೆ ಹಾಕ್ತಿದ್ದೀರಿ ಓಟು? ಇದು ಇಲ್ರಿ. ಯಾರಿಗೆ? ನಾಚಿಕೆ ಹಾಕಲ್ಲಿ ಹೇಳಿ. ಯಾರು ಡಿಸೈಡ್ ಮಾಡ್ತೀರಿ, ಯಾವಾಗ ಡಿಸೈಡ್ ಮಾಡ್ತೀರಿ? ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಲಾಸ್ಟ್ ಟೈಮ್ ಬಿಜೆಪಿಗೆ. ಲಾಸ್ಟ್ ಟೈಮ್ ಬಿಜೆಪಿಗೆ? ಬಿಜೆಪಿ ಬಗ್ಗೆ ಏನಾರು ಬೇಜಾರು ಆಯ್ತಾ ಸರಿ? ಹಂಗಾರೆ ಮತ್ತವ್ರಿಗೆ ಹಾಕ್ತೀರಾ? ನೋಡ್ಬೋದು, ಎರಡು ಬೇಕಾದವ್ರೆ ಎರಡು. ಹಂಗಾರೆ ಅಶೋಕ್ ಮನಗುಳಿ, ರಮೇಶ್ ಭೂಷಣವ್ರು ಎರಡೂ ಬೇಕಾದವರು ಅಂತ ಹೇಳ್ತಾರೆ, ಆದರೆ ಇರೋದು ಒಂದೇ ಓಟು, ಯಾರಿಗೆ ಹಾಕ್ತೀರಿ ಹೇಳಿ? ಇಬ್ಬರು ಬೇಕಾದವರು ಬೇಜಾರಾಗಬಾರ್ದು ಅಂತ ಹೇಳ್ತಾ ಇಲ್ಲ, ಒತ್ತಾಯ ಮಾಡೋದು ಬೇಡ. ನಾನು ಆವಾಗಲೇ ಈ ಕಡೆಯಿಂದ ಬಂದ್ಬಿಟ್ರಿ ಈ ಕಡೆಗೆ, ಅವ್ರು ಬಿಡಲ್ಲ ನನೀಗ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ತಮ್ಮ ಹೆಸರು? ಅಲ್ಲ, ಅವರು ನಾಚಿಕೆ ಸ್ವಭಾವ ಯಾಕೆ ಮುಂದೆ ಹೋಗ್ತಾರೆ ಬ್ರದರ್? ನಮಸ್ಕಾರ. ಎಸ್, ಅವ್ರು ಯಾಕೋ ಮಾತಾಡ, ಓಟಿಲ್ಲ ನಿಮ್ದು ಅಂತ ನನಗೆ ಗೊತ್ತು, ನಿಮ್ಮನ್ನು ಮಾತಾಡ್ಸಲ್ಲ. ಹಾಂ, ನಿನ್ನನ್ನು ಮಾತಾಡ್ಸೋ ಲಕ್ಷಣ ನಾನು ಇಲ್ಲ ಈಗ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ದೇವಪ್ಪ. ಈಗ ಎಲೆಕ್ಷನಲ್ಲಿ ಯಾರು ಗೊತ್ತು ಮಾಡ್ತೀರಿ? ನಾವು ಕಾಂಗ್ರೆಸ್ ರೀ. ಅಶೋಕ್ ಮನೆಗಳು ಅವ್ರು ಗೊತ್ತು ಮಾಡ್ತೀರಿ? ಗೆಲ್ತಾರ ಅಶೋಕು? ಗೆಲ್ತಾರೆ. ಎಷ್ಟು ಓಟಲ್ ಗೆಲ್ಬೋದು? ಬಿ ಜೆ ಪಿ ಸರ್ಕಾರ ಬಂದಿದ್ದು ಏನು ಪೆಟ್ರೋಲ್ ಡೀಸೆಲ್ ಹೆಂಗೆ ಆಗ್ಯದ, ಜನರು ದೊಡ್ಡ ಹೈರಾಣ ನಡೆದ. ಕಾಂಗ್ರೆಸ್ ಸರ್ಕಾರದ ಹೆಂಗಿತ್ತು, ಬಿ ಜೆ ಪಿ ಬಂದು ಹೆಂಗೆ ಇದ್ರಿ? ಈಗ 50-60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಇದ್ದಿದ್ದು, ಈಗ 100 ಮ್ಯಾಲ ಚಿಲ್ಲರ್ ಆಗ್ಯದ. ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಮೇಲೆ ಏನಾಯ್ತು ನಿಮ್ಮ ಪ್ರಕಾರ ಜೀವನ? ದೊಡ್ಡ ಹೈರಾಣ ಅದ್ರ ಜಿ ಎಸ್ ಟಿ ಹೆಂಗೆ ಮಾಡ್ರಿ? ಜಿ ಎಸ್ ಟಿ ಮಾಡ್ಕೇಸ್ನೆ ಸುಮ್ಮ ಜನರಿಗೇನ, ಜನರು ಶುಲ್ಕ ಕಸ್ನೆ, ಅದೇ ಜನರು ರೊಕ್ಕ ಹಾಕ್ನೆ ಮೋದಿ ಮಾಡ್ತಾನೆ. ಹೆಂಗಾದ್ರಿ ಪರಿಸ್ಥಿತಿ? ಅದೇ ಮೋದಿ ಭಾರಿ ಏನು ಬಾರಿ ಒಳಗೆ ಜನರಿಗೆ ಏನು ಗೊತ್ತನು, ಏ ಮೋದಿ ಭಾರಿ ಮಾಡ್ಯಾನ. ಅದೇ ಜನ ರೊಕ್ಕ ಸುಲ್ಕೇ, ಅದೇ ಜನರಿಗೆ 2-3 ಸಾವಿರ ತಿಂಗಳು ಹಾಕ್ತಾನವ. ಕಾಂಗ್ರೆಸ್ ಸರ್ಕಾರದ ಇವ ಮುನೋನ್ ಸಿಂಗ್ ಇದ್ದಾಗ ಹೆಂಗಿತ್ತು ಸರ್ಕಾರ? ಯಾವಾಗ ಒಟ್ಟೆ ಏನು ಟೀಕೆ ಮಾಡಲಿಲ್ಲ ಅವ. ಪಾಪ, ಕಾಂಗ್ರೆಸ್ ಇದ್ದಾಗ ಚೆನ್ನಾಗಿತ್ತು, ಬಿ ಜೆ ಪಿ ಬಂದಾಗ ಜನಗಳ ಹತ್ರ ಕಿತ್ತು ಕೊಡ್ತಾವ್ರೆ ಅನ್ನೋದು ಇವ್ರ ಅಭಿಪ್ರಾಯ. ಈಗ ನಾನು ಇಲ್ಲಿ ನಮ್ಮ ಸ್ನೇಹಿತರು ಟ್ರ್ಯಾಕ್ಟರ್ನ ರಿಪೇರಿ ಮಾಡ್ತಾವ್ರೆ, ಅವ್ರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಬ್ರದರ್ ನಮಸ್ಕಾರ. ಬ್ರದರ್ ಸ್ವಲ್ಪ ಮುಖ ಈ ಕಡೆಗೆ. ಹಸನ್ ಪಟೇಲ್ ಅಂತೇಳಿ. ಪಟೇಲ್ ರೇ, ಹೆಂಗೈತೆ ಚುನಾವಣೆ? ಏನ್ ಹೇಳಕ್ ಆಗಲ್ಲ ಸರ್, ಎರಡೂ ಪಾರ್ಟಿ. ನಿಮ್ ಪ್ರಕಾರ ನೀವ್ ಯಾರು ಕೋಟ್ ಹಾಕ್ತೀರಿ ಹೇಳಿ? ನಮ್ ಪ್ರಕಾರ ನಾವು ಕಾಂಗ್ರೆಸ್ ಹಾಕ್ತೀವಿ. ನೀವು ಬ್ರದರ್? ನಾವು ಬಿಜೆಪಿ ಹಾಕ್ತೀವಿ. ಬಿಜೆಪಿ ಹಾಕ್ತೀವಿ. ಓಕೆ, ಒಂದೇ ಟ್ರ್ಯಾಕ್ಟರ್, ಒಬ್ರು ಕಾಂಗ್ರೆಸ್, ಒಬ್ರು ಬಿಜೆಪಿ. ಎಸ್ ಸರ್, ನೀವ್ ಯಾರಿಗೆ ಸರ್ ಓಟು? ಕಾಂಗ್ರೆಸ್. ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್? ಮನಗುಳಿ. ಮನಗುಳಿ. ಎಸ್ ಬ್ರದರ್, ಬನ್ನಿ ಬ್ರದರ್. ಬ್ರದರ್ ಹೇಳಿ ಬ್ರದರ್, ಯಾರಿಗೆ ಬ್ರದರ್ ಓಟು? ಕಾಂಗ್ರೆಸ್ ರೀ. ಯಾವ ಕಾರಣ ಕಾಂಗ್ರೆಸ್ ಕೋಟು? ಕಾರಣ ಏನು ಗೊತ್ತಿಲ್ಲ, ಅಸ್ತ ಕಾಂಗ್ರೆಸ್, ಅದಕ್ಕೆ. ಮೊದಲಿಂದ ನೀವು ಕಾಂಗ್ರೆಸ್ ಕೋಟ್ ಹಾಕ್ತಿದ್ದೀರಾ? ಮೊದಲಿಂದನು ಕಾಂಗ್ರೆಸ್ಗೆ ಓಟ್. ಇವ್ರು ಮೊದಲಿಂದ ಕಾಂಗ್ರೆಸ್ ಕೋಟ್ ಹಾಕ್ತವ್ರು, ಹಾಗಾಗಿ ಈಗಲೂ ಕಾಂಗ್ರೆಸ್ ಕೋಟ್ ಹಾಕ್ತೀರಿ ಅಂತ ಅವ್ರು ಹೇಳ್ತಾರೆ. ಬ್ರದರ್ ನೀವು ಓಡೋಗ್ತೀರಾ ಪರವಾಗಿಲ್ಲ. ಇನ್ನಿಲ್ಲಿ ಬಜ್ಜಿ ಅಂಗಡಿ ಹತ್ರ ಬಜ್ಜಿ ಎಲ್ಲ ಹಾಕ್ತವ್ರೆ, ಸೊ ಇವ್ರನ್ನೂ ಮಾತಾಡ್ಸೋಣ. ಸರ್ ಹಂಗ ಸಿಂದಗಿ ಅವರ ನೀವು ಎಲ್ಲಿಯವರು? ಓಟಿ ಓಟ್ ಎಲ್ಲಿರೋದು? ಆನ್ಗಲ್ ಎಲೆಕ್ಷನ್ಗೆ ತಾನೆ? ಆನ್ಗಲ್ ಬರಲ್ವಾ ನಿಮ್ಮದು ಸರ್? ಇವರಿಬ್ಬರು ಬರಲ್ಲ ಅಂತ ಹೇಳ್ತಾಯಿದ್ರೆ ಅದಕ್ಕೆ ಮಾತಾಡ್ಸಿ ಇದಿಲ್ಲ. ಬ್ರದರ್ ಸಿಂದಗಿ, ಈಗ ಎಲೆಕ್ಷನ್ ನಡೀತಾ ಇತ್ತಲ್ಲ ಇದಕ್ಕೆ, ಓಕೆ, ಯಾರು ನೀವು ಯಾರನ್ನ ಆಯ್ಕೆ ಮಾಡ್ತೀರಿ? ಯಾರನ್ನ, ಯಾರ ಒಳ್ಳೆ ಪ್ರಜೆಗಳ, ಯಾರು ಒಳ್ಳೆ ಇರ್ತಾರೋ ಅವ್ರಿಗೆ ಆಯ್ಕೆ ಮಾಡಿ. ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಹೇಳಲ್ಲ ನಾನು ಹೇಳಲ್ಲ. ಓಕೆ, ಮುಕ್ತ ಮತದಾನ ಅದು ನಾನು ಯಾರಿಗೂ ಹೇಳಬೇಕು ಅಂತಿಲ್ಲ, ಹೇಳಲ್ಲ ಅಂತಿದ್ದಾರೆ ಅವ್ರು ಹಾಕ್ತಾರೆ. ಬ್ರದರ್ ನಿಮ್ಮಿಂದ ಹಂಗೆ ಹೋಗ್ತೀನಿ, ಪ್ಲಾನ್ ಮಾಡ್ತೀನಿ. ನಿಮ್ಮ ಹೆಸರು ಬ್ರದರ್, ಹೆಸರೇನು? ಹೆಸರೇನು? ಹೌದಾ, ನೌಕರಿ ಇದೆ, ಹಾಗಾಗಿ ಬೇಡ. ಸರ್ ನೀವು? ಎಸ್, ಇವರು ಮಾತಾಡಲ್ಲ, ಅವ್ರಾಗಲೇ ಮಾತಾಡಿದ್ರು. ಸರ್ ತಮ್ಮ ಹೆಸರು? ನಮ್ಮ ಹೋಟೆಲ್ ಸರ್ ಬಿಜಾಪುರ. ಓ, ವಿಜಾಪುರನ? ಇವ್ರದ್ದು ಹೋಟಿಲ್ಲ.
ನೀವು ಮಾತಾಡಬಹುದಾ ಸರ್? ನೀವು ಸಿಂಧಗಿ ವೋಟರ್? ಅಲ್ಲ ಬಿಜಾಪುರನ ಇಲ್ಲಿ ವೋಟರ್ ಅಲ್ವಾ? ಓಕೆ, ಈ ಒಂದು ಸರ್ಕಲ್ ಎಲ್ಲರೂ ಮಾತಾಡಿಸಿದ್ದೆ, ಇವರೊಂದು ವರ್ಷ ಹೇಳಿದ್ರು ನಾನು ಇಲ್ಲಿ ವೋಟರ್ ಅಲ್ಲ ಅಂತ. ಸರ್ ಸಿಂಧಗಿ ವೋಟರಾ? ಸಿಂಧಗಿ ಅವರಾ? ಯಾರು ವೋಟ್ ಹಾಕ್ತೀನಿ? ಯಾರಿಗಾಕಿ ಹೋಗ್ತೀರಿ ನೀವು? ನೀವು ಹೇಳಿ. ನನ್ನ ಒಟ್ಟು ಮಂಡ್ಯದಲ್ಲಿ ಐತೆ, ಅಲ್ಲಿ ನಾನು ಚೂಸ್ ಮಾಡ್ತೀನಿ. ಇಲ್ಲಿ ಕರೆಕ್ಟ್ ಅದ. ಈ ಸದ್ಯ ಮೂರು ಮಂದಿ ಅರ, ಮೂರು ಮಂದಿಗೆ ಯಾರು ಹಾಕ್ಬೇಕಂದ್ರೆ ದಿಗಿಲಿಡ್ದದ. ಎಲ್ಲ ಕಡೆ ಅಕಸ್ಮಾತ್ ಲಂಚ ತಿಲ್ಲಕತ್ತಾರ, ಲಂಚ ತಿಂದು ನಡೀದಿಲ್ಲ. ಆದ್ರೆ ಬರೋದ್ರಿಂದ ಯಾವಾಗ ಒಂದು ಬರ್ತದೆ, ಒಂದು ಹಾಕೋದು. ನಾವು ನಮ್ಮ ಎಂಟ್ರಿ ಯಾರ ಕಡೆ ಹಾಕ್ತಾರೆ ಗೊತ್ತಿಲ್ಲ. ಸುಮ್ ಸುಮ್ಮನೆ ರೊಕ್ಕ ಕೊಳ್ಳತ್ತಾರ ಇವರು, ಮೂರು ಮಂದಿ ಕಲ್ತು. ಇದು ಯಾರ ಕಡೆ ಹಾಕ್ತದ ಅವ್ರ ದೇಹ ಚಲೋ. ಯಾರಿಗೆ ಅಂತ ನೀವು ಕರೆಕ್ಟಾಗಿ ಇದು ಮಾಡೋದಿಲ್ಲ. ಯಾರಿಗೆ ಅಂತ ಹೇಳೋದು ಆಗೋದಿಲ್ಲ. ಮತ್ತೆ ಕೆಲವೊಂದು ವ್ಯತ್ಯಾಸಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ನಿಮ್ದು ವೋಟ್ ವೋಟ್ ಇದೆಯಾ ಬ್ರದರ್? ಎಸ್. ಯಾರಿಗೆ ಬ್ರದರ್ ಓಟು? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಅಶೋಕ್ ಮುನ ಗೆಲ್ತಾರಾ? ಗೆಲ್ತಾರೆ ಸರ್. ನೀವು ಬ್ರದರ್? ನಾವು ಕಾಂಗ್ರೆಸ್. ಎಸ್. ತಮ್ಮ ಹೆಸರು ಬ್ರದರ್? ಮುತ್ತುಗೌಡ ಅಂತ. ಯಾರು ಓಟು? ನಮ್ದು ಬಿಜೆಪಿ ಸರ್. ರಮೇಶ್ ಬಸ್ನವ್ರು ಗೆಲ್ತಾರಾ? ಗೆಲ್ತಾರೆ ಸರ್, ಖಂಡಿತವಾಗಿ ಗೆಲ್ತಾರೆ ಸರ್. ಸರ್ ತಮ್ಮ ಹೆಸರು? ಪುಟ್ಟು ನಾಯ್ಕೋಡ ಅಂತ. ಯಾರಿಗೆ ಓಟು? ರಮೇಶ್ ಬಸ್ನವ್ರವ್ರಿಗೆ. ಗೆಲ್ತಾರಾ? ಹಾ ಗೆಲ್ತಾರೆ. ಲೀಡಲ್ಲಿ ಗೆಲ್ತಾರ? ಸುಮಾರು ಒಂದು 15,000 ಲೀಡ್ ಆಗ್ಬೋದು ಸರ್. ಹಾಂ ಸರ್. ಬ್ರದರ್ ನಮಸ್ಕಾರ, ಯಾರು ಓಟ್ ಹಾಕ್ತೀರಿ? ಹೊಸೂರು ಸರ್ಗೆ. ಹೊಸೂರು ಗೆಲ್ತಾರಾ? ಗೆಲ್ತಾರೆ. ಎಷ್ಟು ಓಟಲ್ಲಿ ಗೆಲ್ತಾರೆ? ಒಂದು 15,000 ಲೀಡಲ್ಲಿ ಬರ್ತಾರೆ. ಯಾಕೆ ಓಟ್ ಹಾಕ್ಬೇಕು ಬೋಸ್ನವ್ರವ್ರಿಗೆ? ಅವ್ರು ನಮ್ಮ ಕೆಲಸ ಕಾರ್ಯಕರ್ತ ಒಳ್ಳೆ ಇದು ಇದ್ದಾರೆ, ಅದಕ್ಕೋಸ್ಕರ. ಎಸ್. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಸರ್. ನಮಸ್ಕಾರ. ಬಿಜೆಪಿ ಕಾರ್ಯಕರ್ತರು? ಬಿಜೆಪಿ ಕಾರ್ಯಕರ್ತರು. ಬಿಜೆಪಿಗೆ ಓಟ್ ಹಾಕ್ತೀರಿ? ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಜನ? ನಮ್ಮ ಒಳ್ಳೆ ಕ್ಯಾಂಡಿಡೇಟ್ ಸರ್. ಅದು ಒಳ್ಳೆ ಕ್ಯಾಂಡಿಡೇಟ್. ಎಸ್. ಇಲ್ಲೆಲ್ಲ ಆಗಲೇ ಬಿಜೆಪಿ ಕಾರ್ಯಕರ್ತ ಇದ್ದಾರೆ. ಸೊ ಇದಿಷ್ಟು ಸಿಂಧಗಿಯ ಪಟ್ಟಣದಲ್ಲಿ ಒಂದಷ್ಟು ಜನ ಮಾತಾಡಿಸ್ತೆ. ಒಂದಷ್ಟು ಜನ ಕಾಂಗ್ರೆಸ್ ಅಂತ ಹೇಳ್ತಾರೆ, ಒಂದಷ್ಟು ಜನ ಬಿಜೆಪಿ ಅಂತ ಹೇಳ್ತಾರೆ. ಬಟ್ ಜೆ ಡಿ ಎಸ್ ಹೆಸರನ್ನು ಇಲ್ಲಾರು ಸದ್ಯಕ್ಕೆ ಮಾತಾಡಲಿಲ್ಲ. ಮತ್ತಷ್ಟು ಕಡೆ ಹೋಗ್ತೀನಿ. ಅವ್ರ ಅಭಿಪ್ರಾಯ ಏನು, ಯಾರಿಗೆ ಮತ ಹಾಕ್ತಾರೆ, ಯಾಕೆ ಮತ ಹಾಕ್ತಾರೆ, ಯಾಕೆ ಮತ ಹಾಕಬೇಕು ಅನ್ನೋ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ತೇನೆ. ನಿಮ್ಮ ಪ್ರಕಾರ ಸಿಂಧಗಿ ಈ ಒಂದು ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.